ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ನಾಗರ ಪಂಚಮಿಗೋಸ್ಕರ ನಾನು ಕಡಲೆಕಾಳು ಉಸಳಿನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ಗಣೇಶನ ಹಬ್ಬಕ್ಕೆ ಕೂಡ ಪ್ರಿಯವಾದದ್ದು, ಅದಕ್ಕೋಸ್ಕರ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದೇ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವಾಗ ನೋಡಿ, ಒಂದು ಕಪ್ನಷ್ಟು ನಾನು ಕಡಲೆಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕ್ಲೀನಾಗಿ ಒಂದು 2-3 ಸಾರಿ ಇದನ್ನು ತೊಳೆದು ಇದು ಮುಳುಗೋವರೆಗೂ ನೀರನ್ನು ಹಾಕಿ ಒಂದು 3-4 ಗಂಟೆವರೆಗೂ ನೆನೆಸಿ ಇಡಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ನೆಂದಿದ್ದಾವೆ. ನಾನು 4 ಗಂಟೆ ಆದಮೇಲೆ ಓಪನ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ನೆಂದಿದೆ. ಈ ಥರ ನಾವು ನೆನೆ ಹಾಕಲೇಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಡೈರೆಕ್ಟಾಗಿ ಮಾಡ್ಕೊಳ್ಬೇಡಿ. ಓಕೆ, ನೆಂದಿದ ಕಾಳನ್ನು ಒಂದು ಸಣ್ಣ ಕುಕ್ಕರ್ಗೆ ಹಾಕಿದ್ದೀನಿ. ಇದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವಿಲ್ಲಿ ಒಂದು 3 ವಿಷಲ್ ಮಾಡಿಸ್ಬೇಕು. 3-4 ವಿಷಲನ್ನು ಮಾಡಿಸಿ ಚೆನ್ನಾಗಿ ಕುದಿಬೇಕು. ಅಷ್ಟು ಕುದಿಯೋದಂದರೆ ಅಷ್ಟೊಂದು ಫುಲ್ ಮೆತ್ತಗೂ ಬೇಡ, ಒಂದು 3 ವಿಷಲ್ ಆದರೆ ಕರೆಕ್ಟಾಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಒಂದು ಮಿಕ್ಸರ್ ಜಾರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇದನ್ನು ನಾವು ತುರಿದಾದರೂ ಹಾಕ್ಕೊಳ್ಬೋದು. ಇವಾಗ 1 ಹಸಿಮೆಣಸಿನ್ಕಾಯಿ, 1 ಇಂಚಿನಷ್ಟು ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನು ತರಿ ತರಿಯಾಗಿ ನಾವು ರುಬ್ಕೊಳ್ಬೇಕು. ನೋಡಿಲಿ, ಇಷ್ಟಾದರೆ ಸಾಕು, ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಓಕೆ, ಇವಾಗ ನೋಡಿ, ಕಡಲೆಕಾಳು ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀವು ಕುದಿಸ್ಕೊಳ್ಳಿ. ಫ್ರೆಂಡ್ಸ್, ನಂದು ಒಂದು ಸ್ವಲ್ಪ ಸ್ಕಿಪ್ ಆಗಿದೆ, ನೀವು ಉಪ್ಪನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನೋಡು, ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಎಣ್ಣೆನ ಹಾಕ್ಕೊಳ್ಬೇಕು, ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ತುಂಬ ಆದ್ರೂ ಚೆನ್ನಾಗಾಗೋದಿಲ್ಲ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಇವಾಗ ಎಣ್ಣೆ ಕಾದಿದೆ, ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಬೇಕು, ಮತ್ತು ನೆಕ್ಸ್ಟು ಜೀರಿಗೆನ. ಇವೆರಡು ಚಟಪಟ ಅಂದಮೇಲೆ ಸ್ವಲ್ಪ ನಾವಿಲ್ಲಿ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕಿದರೆ ಚೆನ್ನಾಗಿ ಕೆಂಪು ಪರಿಮಳ ಬರುತ್ತೆ, ಚೆನ್ನಾಗೇ ಆಗುತ್ತೆ. ಮತ್ತು ನೆಕ್ಸ್ಟ್ ಇಲ್ಲಿ ನೋಡಿ, ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ, ಇದು ಕೂಡ ಚೆನ್ನಾಗಿ ಇರುತ್ತೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟು ಒಂದು ಸ್ವಲ್ಪ ನಾನಿಲ್ಲಿ ಅರಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ನಾವು ಆವಾಗಲೇ ಕುದಿಸಿ ಇಟ್ಕೊಂಡಿದ್ವಲ್ಲ ರೀ, ಬೇಯಿಸಿ ಇಟ್ಕೊಂಡಿದ್ವಲ್ಲ ಕಡಲೆಕಾಳನ್ನು, ಅದನ್ನು ನೀರಿನ ಜೊತೆಗೇ ಹಾಕಬೇಕು. ನೀರಿನ ಜೊತೆಗೆ ಹಾಕಿ ನೀರೆಲ್ಲ ಚೆನ್ನಾಗಿ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿರುತ್ತೆ. ಓಕೆ ನೋಡಿ, ಇಲ್ಲಿ ಆಲ್ಮೋಸ್ಟ್ ನೀರು ನೋಡಿ ಫ್ರೈ ಆಗಿದೆ, ಹೋಗಿದೆ. ಇವಾಗ ನೆಕ್ಸ್ಟು ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ರೀ ಮಸಾಲೆ, ಅದನ್ನು ನಾವು ಇದನ್ನು ಕೂಡ ಇವಾಗಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನೀರೆಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾವು ಈ ನೈವೇದ್ಯಕ್ಕೆ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ಈರುಳ್ಳಿನ ಏನು ಹಾಕ್ತಾ ಇಲ್ಲ, ಈರುಳ್ಳಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ನಾನು ಇದೇ ನೈವೇದ್ಯಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ಅದನ್ನು ಕೂಡ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ನೆಕ್ಸ್ಟು ಇವಾಗ ನಾಗರ ಪಂಚಮಿಗೆ ಅಂತ ಹೇಳಿ ನಿಮಗೆಲ್ಲರಿಗೂ ಕಡಲೆಕಾಳು ಉಸಳಿನ ಈ ಥರ ಮಾಡಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್, ನೀವು ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೆಸಿಪಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತು ತುಂಬ ಈಸಿಯಾಗೂ ಮಾಡ್ಕೊಳ್ಬೋದು. ನಾವು ಅಳ್ಳಿಟ್ಟಿನ ಜೊತೆಗಂತೂ ಈ ಥರ ಕಡಲೆಕಾಳು ಉಸಳಿ ಬೇಕೇ ಬೇಕು, ಅದಕ್ಕೋಸ್ಕರ ನೀವು ಕೂಡ ಮಾಡ್ಕೊಳ್ಳಿ. ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರೋ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ. ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.